ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ನಿಮ್ಮಿಂದ ಇವತ್ತು ನಾವು ಈ ಹತ್ತನೆಯ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಬ್ರಬ್ರಹ್ಮ ತಸ್ಮೈ ಮೈಸೂರು ಅಂತ ಹೇಳ್ತಾ ಗುರುವಿನ ಚರಣಕ್ಕೆ ನಮಸ್ಕರಿಸುತ್ತಾ ನನ್ನ ಗುರುಗಳಾಗಿರುವಂತ ಎಚ್ ಆರ್ ರಂಗನಾಥ್ ಸರ್ಗೆ ಹುಟ್ಟಿದ ಮಗು ಮೊದಲ ವರ್ಷ ಎರಡನೇ ವರ್ಷ ನಡೆಯೋದಕ್ಕೆ ಕಾಲಿಡಬೇಕಾದ್ರೆ ಸ್ವಲ್ಪ ಎಡುವುತ್ತೆ ಕಾಲಿಟ್ಟ ನಂತರ ಓಡಕ್ ಶುರು ಮಾಡುತ್ತೆ ಓಡ್ತಾ ಓಡ್ತಾ ಇವತ್ತು ಪ್ರೌಢಾವಸ್ಥೆಗೆ ಬಂದು ನಿಂತಿರೋದೆ ನಿಮ್ಮ ಪಬ್ಲಿಕ್ ಟಿವಿ ಇನ್ಮುಂದೆ ಇಡ್ತಾ ಇರುವಂತದ್ದು ಯೌವ್ವನ ಅವಸ್ಥೆಗೆ ಪ್ರೌಢ ಅವಸ್ಥೆಯಲ್ಲಿ ಆರ್ಭಟ ಇರಬೇಕಾದ್ರೆ ಯೌವ್ವನ ಅವಸ್ಥೆಯಲ್ಲಿ ಇನ್ನೇನು ಆರ್ಭಟ ಇರಬಾರದು ಈ ಹತ್ತು ವರ್ಷದ ಹಿಂದಗಡೆಗೆ ಮಾಧ್ಯಮ ಅನ್ನುವಂಥ ಒಂದು ನದಿಯಲ್ಲಿ ಪಬ್ಲಿಕ್ ಟಿವಿ ಅನ್ನುವಂತ ಒಂದು ಹಡಗಿನಲ್ಲಿ ನಾವೆಲ್ಲರೂ ಪ್ರಯಾಣ ಬೆಳೆಸಿದ್ವಿ ಕೆಲವರು ಇನ್ನೊಂದು ಹಡಗಿಗೆ ಜಂಪ್ ಆದರು ಕೆಲವರು ದಡ ಸೇರ್ಕೊಂಡ್ರು ನಾವು ಹಡಗಿನಲ್ಲಿ ಸಾಕ್ತಾ ಇದ್ವಿ ಸಮುದ್ರ ಸೇರುವಂತದ್ದು ಇನ್ನೂ ಬಹಳ ದೂರ ಇದೆ ಸಾಗೋಣ ಸೊ ಎಲ್ಲದರ ಮಧ್ಯದಲ್ಲಿ ನಮಗೆ ಗುರುವಿನ ಸ್ಥಾನದಲ್ಲಿ ನಿಂತು ಜೀವನದ ಪಾಠವನ್ನ ಹೇಳಿಕೊಟ್ರು ವೃತ್ತಿಯ ಪಾಠವನ್ನ ಹೇಳಿಕೊಟ್ರು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ತಪ್ಪು ಮಾಡಿದಾಗ ಬುದ್ಧಿಯನ್ನ ಹೇಳಿದ್ರು ತಾಯಿಯಂತೆ ಪ್ರೀತಿನ ತೋರಿಸಿದ್ರು ಗೆಳೆಯನಂತೆ ಆಗಾಗ ನಮ್ಮ ಜೊತೆಗೆ ಖುಷಿನೂ ಪಟ್ರು ಕಷ್ಟ ಅಂದಾಗ ಕೈ ಹಿಡ್ಕೊಂಡ್ರು ನೋವು ಅಂದಾಗ ಕಣ್ಣೀರು ಒರೆಸಿದ್ರು ನಲಿವು ಅಂದಾಗ ನಮ್ಮ ಜೊತೆಗೆ ನಕ್ಕ ಇಂತಹ ಯಜಮಾನರ ಮನೆಯಲ್ಲಿ ನಾವೆಲ್ಲರೂ ಕೂಡ ಈ ಕುಟುಂಬದ ಸದಸ್ಯರಾಗಿದ್ದೀವಿ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕು ಸೌಭಾಗ್ಯರು ನಾವೆಲ್ಲರೂ ಕೂಡ ಒಂದ್ ಕಡೆಗೆ ಈ ಯಜಮಾನರ ಮನೆಯಲ್ಲಿ ಅಂತಹ ಯಜಮಾನರನ್ನ ಕನ್ನಡ ಮಾಧ್ಯಮ ಲೋಕದ ರಾಯಭಾರಿ ಅಂತಾನೆ ಕರೆಸಿಕೊಳ್ಳುವಂತಹ ನನ್ನ ಎಚ್ ಆರ್ ರಂಗನಾಥ್ ಸರ್ಗೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೂಲಕವಾಗಿ ಸರ್ ಪ್ಲೀಸ್ ವೆಲ್ಕಮ್ ಸರ್ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನವನ್ನು ಬೇಡಿ ಈ ಹತ್ತು ವರ್ಷದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಈ ವೇದಿಕೆಯನ್ನಾಗಲೇ ಇದನ್ನು ಅಲಂಕರಿಸಬೇಕಾದಂತಹ ಮಾನ್ಯ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಹತ್ತು ವರ್ಷ ಇವಾಗ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭ ಮಾಡಿದ್ದರ ಸಂಕೇತ ಏನು ಅಂದರೆ ಹತ್ತು ವರ್ಷದ ಹಿಂದೆ ನಾವು ನಮ್ಮ ಟಿ ವಿ ಪ್ರಾರಂಭ ಮಾಡಿದ್ದು ಹತ್ತು ಗಂಟೆ ಹತ್ತು ನಿಮಿಷಕ್ಕೇನೆ ಆದರೆ ಅವತ್ತು 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 ನಾನೊಬ್ಬನೇ ಏಕಾಂಗಿಯಾಗಿ ನಿಂತ್ಕೊಂಡಿದ್ದೆ ಆ ಟಿ ವಿನಲ್ಲಿ ಇವತ್ತಿಲ್ಲೇನೋ ಬಾಣ ಬೀರ್ಸು ಎಲ್ಲ ಈಗ ತೋರಿಸಿದ್ರಲ್ಲ ಇದು ಯಾವುದೂ ಇರಲಿಲ್ಲ ಅವತ್ತು ಅವತ್ತು ಉಳ್ಕೋತೀವೋ ಇಲ್ಲವೋ ಹೇಗಾಗತ್ತೋ ಅನ್ನೋ ಅನುಮಾನ ಅಪನಂಬಿಕೆ ಅವಮಾನಗಳು ಸವಾಲುಗಳು ಎಲ್ಲದರ ಮಧ್ಯೆ ಪ್ರಾರಂಭ ಮಾಡಿಕೊಂಡಿದ್ವಿ ಅವತ್ತು ಈ ರೀತಿ ಸಪೋರ್ಟು ಅಥವಾ ಈ ರೀತಿ ಒಂಥರ ಈ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಕೊಟ್ಟಂಗೆ ಎಂಟ್ರಿ ಕೊಡ್ತಾರಲ್ಲ ಹಾಗೆ ಏನೂ ಇರಲಿಲ್ಲ ಹತ್ತು ವರ್ಷ ಹೇಗೆ ನಡೆದಿದೆ ಅನ್ನೋ ಅರಿವು ನಮಗಿಲ್ಲ ಅಷ್ಟು ಚೆನ್ನಾಗಿ ನಡ್ಕೊಂಡೋಗಿದೆ ಹತ್ತನೇ ವರ್ಷದ ಮುಗಿಸ್ತಾ ಇದ್ದ ಸಂದರ್ಭದಲ್ಲಿ ಒಂದು ಎರಡು ಮಾತನ್ನು ಮಾತ್ರ ಹೇಳಿಬಿಡ್ತೀನಿ ಒಂದು ಸಂಸ್ಥೆಯನ್ನು ಒಂದು ಸಂಘಟನೆಯನ್ನು ಕಟ್ಟೋದು ಎಷ್ಟು ಕಷ್ಟ ಅನ್ನೋದು ಈ ವೇದಿಕೆಯ ಮೇಲಿರೋ ಭಾಳ ವೇದಿಕೆ ಮೇಲಕ್ಕೆ ಬರೋಂತಹ ಭಾಳ ಜನಕ್ಕೆ ಅರಿವಿರುತ್ತೆ ವೈಯಕ್ತಿಕ ಆದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋ ಅರಿವಿರುವವರೆಲ್ಲ ಇವತ್ತು ಈ ವೇದಿಕೆಯಲ್ಲಿರ್ತಾರೆ ಭಾಳ ಕಷ್ಟದ ಕೆಲಸ ಹತ್ತು ವರ್ಷದಲ್ಲಿ ಒಂದು ವಿಷಯವನ್ನು ನಾನು ನಮ್ಮ ಗಣ್ಯ ಮಾನ್ಯ ಅತಿಥಿಗಳ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ರಾಜ್ಯ ಜನ ಈಗ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮನ ನಾವು ಅತ್ಯಂತ ಗೌರವದಿಂದ ಬದುಕಿದ್ದೀವಿ ಮರ್ಯಾದೆಯನ್ನು ಉಳಿಸ್ಕೊಂಡಿದ್ದೀವಿ ಯಾರನ್ನು ನಾವು ವೈಯಕ್ತಿಕವಾಗಿ ದ್ವೇಷ ಮಾಡಲಿಕ್ಕೆ ಹೋಗಿಲ್ಲ ಹಾಗಂದ್ಬಿಟ್ಟು ಹೆಚ್ಚು ಕಡಿಮೆ ಆದಾಗ ತಲೆ ಬಗ್ಗಿಸಿ ನಿಲ್ಲುವಂಥ ಪರಿಸ್ಥಿತಿಯೂ ತಂದ್ಕೊಂಡಿಲ್ಲ ತಪ್ಪಾದಾಗ ನಮ್ರತೆಯಿಂದ ಕ್ಷಮೆ ಕೇಳಿದ್ದೀವಿ ಸಕ್ಸಸ್ ಆದಾಗ ಅದನ್ನು ಸಂತೋಷದಿಂದ ಹಂಚ್ಕೊಂಡಿದ್ದೀವಿ ಮತ್ತು ಸೆಲೆಬ್ರೇಟ್ ಮಾಡಿದ್ದೀವಿ ನನ್ನ ಸಹೋದ್ಯೋಗಿಗಳು ಕೂಡ ಅಷ್ಟೇ ಪತ್ರಿಕೋದ್ಯಮದ ಪಾವಿತ್ರತೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸ್ಕೊಳ್ಳೋದಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ವಿಚ್ ಈಸ್ ಎ ರೇರ್ ಬ್ರೀಡ್ ಇನ್ ಜರ್ನಲಿಸಮ್ ಇವತ್ತು ಹಾಗಾಗಿ ಅವ್ರಿಗೂ ಥ್ಯಾಂಕ್ ಯು ಈ ರಾಜ್ಯದ ವೀಕ್ಷಕರಿಗೂ ಥ್ಯಾಂಕ್ ಯು ಈ ಹತ್ತು ವರ್ಷದ ಸಂಭ್ರಮನ ಆಚೆ ಮಾಡ್ಬೋದಾಗಿತ್ತು ಈ ರಾಜ್ಯ ಸರ್ಕಾರದವರು ದಿನಕ್ಕೂ ಒಂದೊಂದು ಕಾನೂನು ಬದಲಾಯಿಸ್ತಾ ಇದ್ದರು ಹಾಗಾಗಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಭಯ ಪಟ್ಕೊಂಡು ಆಫೀಸ್ ಒಳಗೆ ಸೇರ್ಕೊಂಬಿಟ್ವಿ ನಾವು ಆಮೇಲೆ ಅವರು ಎಲ್ಲ ತೆಗೆದಾಕ್ಬಿಟ್ರು ಬಟ್ ನಮ್ಗೆ ಹೊರಗೆ ಹೋಗೋ ಅಷ್ಟು ಪುರುಸೊತ್ತಿರಲಿಲ್ಲ ಹಾಗಾಗಿ ಪುಟ್ಟದಾಗಿ ಚೊಕ್ಕದಾಗಿ ಕಾರ್ಯಕ್ರಮನ ಇಲ್ಲಿ ಮಾಡ್ಕೋತಾ ಇದ್ದೀವಿ ಈ ವೇದಿಕೆಗೆ ಇವತ್ತು ನನಗೆ ಅತ್ಯಂತ ಸಂತೋಷ ಯಾಕೆ ಅಂತಂದರೆ ಅತ್ಯಂತ ಸಾರ್ಥಕವಾದ ಕೆಲಸಗಳನ್ನು ಪಬ್ಲಿಕ್ ಟಿ ವಿ ಮಾಡ್ಕೊಂಡು ನಾವು ಬಳಿ ಒಂದು ನ್ಯೂಸ್ ಆಗಿ ಉಳಿದಿಲ್ಲ ಅದರಲ್ಲಿ ಪತ್ರಿಕೋದ್ಯಮ ತುಂಬ ಅದ್ಭುತವಾದ ಜವಾಬ್ದಾರಿ ಇಲ್ಲದ ಅಧಿಕಾರವನ್ನು ಕೊಡುತ್ತೆ ಎಲ್ಲರಿಗೂ ಯಾವ ಜವಾಬ್ದಾರಿನೂ ಇಲ್ಲ ಅವ್ರುಗಳಿಗೆ ರಾಜಕಾರಣಿಗಳನ್ನು ಐದು ವರ್ಷಕ್ಕೊಮ್ಮೆ ಜನ ತಿರಸ್ಕಾರ ಮಾಡ್ತಾರೆ ಅಥವಾ ಉಳಿಸ್ಕೋತಾರೆ ಅಧಿಕಾರಿಗಳನ್ನು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತಾರೆ ಅಥವಾ ಡಿಸ್ಮಿಸ್ ಮಾಡಿಬಿಡ್ತಾರೆ ಇನ್ನು ಚಿತ್ರೋದ್ಯಮದ ಮಂದಿಯನ್ನು ಜನ ತಿರಸ್ಕಾರ ಮಾಡೋದು ಬಹಳ ಸುಲಭ ಬೇಗ ತಿರಸ್ಕಾರ ಮಾಡಿಬಿಡ್ತಾರೆ ಬೇಕಾರೆ ಆದರೆ ಒಬ್ಬ ವರದಿಗಾರ ಮತ್ತು ಪತ್ರಿಕಾ ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ಬಂದವನಿಗೆ ತುಂಬ ಉತ್ತರದಾಯಿತ್ವಗಳು ಕಡಿಮೆ ಎಲ್ಲರನ್ನೂ ಪ್ರಶ್ನೆ ಮಾಡುವಂತಹ ಒಂದು ರೀತಿ ದೇವಸ್ ದೈವಸ್ವರೂಪಿ ನಾನು ಅಂತ ಅನ್ಕೊಂಬಿಟ್ಟಿರ್ತೀವಿ ನಾವು ಆ ಭ್ರಮೆ ಮತ್ತು ಅಮಲಿನಲ್ಲಿ ಇರ್ತೀವಿ ನಾವು ಆ ಭ್ರಮೆ ಮತ್ತು ಅಮಲಿನ ಮಧ್ಯದಲ್ಲಿ ಆ ದೈವದತ್ತವಾಗಿ ಬಂದಿರುವ ಈ ಅ ಈ ಅಧಿಕಾರ ಈ ಪವರನ್ನು ಅಥವಾ ಈ ಶಕ್ತಿಯನ್ನು ಜನರಿಗೆ ಬಳಸ್ಕೋಬೋದು ಅನ್ನೋಂಥ ಯೋಚನೆ ಭಾಳ ಇಂಪಾರ್ಟೆಂಟ್ ಎಷ್ಟಾಗುತ್ತೋ ಅಷ್ಟು ಆ ಕಾರ್ಯನ ನಾವು ಬೆಳಕು ಮೂಲಕ ಮಾಡಿದ್ದೀವಿ ನಮ್ಮ ಕೈಲಾದಷ್ಟು ಜ್ಞಾನದೇವಿಗೆ ಮೂಲಕ ಮಾಡಿದ್ದೀವಿ ನಮ್ಮ ಕೈಲಾದಷ್ಟು ಅಥವಾ ಈ ಮನೆ ಮಂತ್ರಾಲಯ ಕರೋನಾ ಟೈಮಲ್ಲಿ ಆದಾಗ ನಡೆಸ್ಕೊಟ್ಟಿದ್ ನಡೆಸಿದ್ದಂಥದ್ದು ನಮ್ಮ ಕೈಲಾದಷ್ಟು ಈ ಥರದ ಹಲವಾರು ಚಟುವಟಿಕೆಗಳು ನಡೆದಿವೆ ಒಂದು ಸಣ್ಣದು ಹೇಳಿಬಿಡ್ತೀನಿ ಇವತ್ತು ಬೆಳಕು ಇಂದ ನೂರಾರು ಮಕ್ಕಳು ಇಂಜಿನಿಯರಿಂಗನ್ನು ಮುಗಿಸ್ತಾ ಇವೆ ಬೆಳಕು ಇಂದ ನೂರಾರು ಮಕ್ಕಳು ನೂರಾರು ಮಕ್ಕಳು ಮೆಡಿಕಲನ್ನು ಮುಗಿಸ್ತಾ ಇವೆ ಮಕ್ಕಳು ಓದ್ತಾಯಿವೆ ನೂರಾರು ಮಕ್ಕಳು ಪಿ ಯು ಸಿ ಲೆವೆಲ್ನಲ್ಲಿ ಮಕ್ಕಳು ತಯಾರಿ ಇವೆ ಮುಂದಿನ ಕೋರ್ಸ್ಗಳ್ಗೆ ಹೋಗೋಕ್ಕೆ ಇದನ್ನು ಮಾಡಿದಾಗ ಜಾತಿ ಮತ ಕುಲ ಧರ್ಮ ಯಾವುದನ್ನು ನೋಡಿಲ್ಲ ನಾವು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಆ ಸಹಾಯ ಲಭಿಸಿದೆ ಜ್ಞಾನದೀವಿಗೆ ಟ್ಯಾಬ್ ವಿಚಾರಕ್ಕೆ ಬಂದರೆ ಕರೋನಾ ಟೈಮಲ್ಲಿ ಸರ್ಕಾರದವರೇನೋ ಸುಲಭವಾಗಿ ಎಲ್ಲರನ್ನೂ ಒಳಗೆ ಹಾಕ್ಬಿಟ್ರು ಆದರೆ ಮಕ್ಕಳು ಅನುಭವಿಸಿದ್ದಂಥ ಸಂಕಟ ಮಾತ್ರ ಯಾರಿಗೂ ಬೇಡ ಎಲ್ಲ ಮೊಬೈಲಿಗೆ ಸೆ ಸೆಟ್ಲ್ ಆಗಿಬಿಟ್ವು ಪಾಪ ಹಾಗಾಗಿ ವಿ ಥಾಟ್ ಏನಾರು ಮಾಡಬೇಕು ಅಂದ್ಕೊಂಡು ಅದ ಟ್ಯಾಪ್ ಸ್ಕೀಮನ್ನು ತೊಗೊಂಬಂದಾಗ ಭಾಳ ಜನ ನಕ್ಕು ಬಿಟ್ಟರು ಆ ಸ್ಕೀಮ್ ನೋಡಿ ಬಿಕಾಸ್ ಇದು ಸರ್ಕಾರದ ಕೈಲಿ ಮಾಡಬೇಕಾಗಿದ್ದನ್ನು ಕೈ ಹಾಕೋಕ್ಕೆ ಪಾ ಹೋಗಬಾರ್ದಿತ್ತು ಅಂತ ಬಟ್ ರಾಜ್ಯದ ಜನತೆ ಕೊಟ್ಟ ನೆರವಿನಿಂದ ಸುಮಾರು ಒಂದು ನಲವತ್ತು ನಲವತ್ತೈದು ಸಾವಿರ ರಫ್ಲಿ ಅರೌಂಡ್ ಒಂದು ಎಂಬತ್ತರಿಂದ ಒಂದು ಸಾವಿರ ಮಕ್ಕಳನ್ನು ತಲುಪಿದ್ವಿ ನನಗೆ ನನಗೆ ತಲುಪಿದ್ದು ದೊಡ್ಡದು ಅನ್ನಿಸ್ಲಿಲ್ಲ ಯಾರು ದುಡ್ಡು ಕೊಟ್ಟರು ಜನ ದುಡ್ಡು ಕೊಟ್ಟರು ಕೊಟ್ವಿ ಅನ್ನಿಸ್ತು ಆದರೆ ಈ ಹತ್ತನೇ ಕ್ಲಾಸ್ ಪರೀಕ್ಷೆ ಆದಮೇಲೆ ನನಗೆ ಬಂಡಿಗಟ್ಟಲೆ ಕಾಗದಗಳು ವಾಪಸ್ ಬಂದುವ ಮಕ್ಕಳಿಂದ ದ್ಯಾಟ್ ವಾಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಟೈಮ್ ಟು ರೀಡ್ ದೋಸ್ ಲೆಟರ್ಸ್ ಹೌ ಇಟ್ ವಾಸ್ ಹೆಲ್ಪ್ಫುಲ್ ಟು ಅಸ್ ಅನ್ನೋದಕ್ಕೆ ಇದು ಒಂದು ಉದ್ಯ ಪತ್ರಿಕೋದ್ಯಮದಿಂದ ಇದು ಸಾಧ್ಯ ಅದನ್ನು ಮಾಡ್ತಾ ಇದ್ದೀವಿ ಮಾಡ್ತೀವಿ ಉಳಿಸ್ಕೋತೀವಿ ರಾಜ್ಯ ಮತ್ತು ರಾಜ್ಯದ ಜನ ರಾಜ್ಯದ ಹಿತದೃಷ್ಟಿ ಇಷ್ಟು ಮಾತ್ರ ಪಬ್ಲಿಕ್ ಟಿ ವಿ ಕಣ್ಣು ಮುಂದೆ ಇರುತ್ತೆ ಇದೇ ಮುಂದೇನೂ ಉಳ್ಕೊಳತ್ತೆ ಅದ್ರಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಪ್ಪಿ ತಪ್ಪಿ ನಾನು ಬದಲಾಗಲೇಬೇಕು ಅನ್ನೋವಂಥ ಪರಿಸ್ಥಿತಿ ಬಂದರೆ ಈ ಜಾಗಕ್ಕೆ ಒಂದು ದಪ್ಪ ಬೀಗಾನ ನನ್ನ ದುಡ್ಡಲ್ಲಿ ತಗೊಂಬಂದು ಹಾಕಿ ಮನೆಗೆ ಹೋಗ್ತೀನಿ ಹೊರತು ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗಲ್ಲ ಇವತ್ತೊಬ್ಬರು ವಿಶೇಷ ಅತಿಥಿ ನಮ್ಮ ಜೊತೆ ಸೇರ್ಕೊತಿದ್ದಾರೆ ಕರ್ನಾಟಕ ಭಾಳ ಅದ್ಭುತ ಭಾಳ ಜನ ಅಂದ್ಕೊಂಡಿದ್ದೀವಿ ನಾವು ಕರ್ನಾಟಕದಲ್ಲಿ ಫೈಟಿಂಗ್ ಜಾಸ್ತಿ ಅಂತ ಕೆನ್ ಎನಿಬಡಿ ಸೇ ಕರ್ನಾಟಕದಲ್ಲಿ ತುಂಬ ಫೈಟ್ ಮಾಡ್ತಾರೆ ನಮ್ಮ ರಾಜಕಾರಣಿಗಳು ಅಂತ ಡಿ ಕೆ ಶಿವಕುಮಾರ್ ಮತ್ತು ಕಟೀಲ್ ಒಂದೇ ವೇದಿಕೆಗೆ ಬಂದಾಗ ಕೆನ್ ಎನಿಬಡಿ ಸೇ ಎಸ್ ದೆ ಫೈಟ್ ಎಸ್ ದೆ ಮಸ್ಟ್ ಫೈಟ್ ದಟ್ ಇಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ ದೆ ಮಸ್ಟ್ ಫೈಟ್ ಬಟ್ ಕರ್ನಾಟಕದ ರಾಜಕಾರಣಿಗಳಿರೋ ಒಂದು ಅದ್ಭುತ ಗುಣ ಅಂದರೆ ಅದೆಲ್ಲವನ್ನು ಮೀರಿದ ವೈಯಕ್ತಿಕ ಸಂಬಂಧಗಳು ಮತ್ತು ಡೀಸೆನ್ಸಿ ಆಫ್ ಪಬ್ಲಿಕ್ ಲೈಫನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಯು ಕ್ಯಾನ್ ನೆವರ್ ಸಿ ದಿಸ್ ಇನ್ ಎನಿ ಸ್ಟೇಟ್ ಇನ್ ಇಂಡಿಯಾ ಎನಿ ಸ್ಟೇಟ್ ಇನ್ ಇಂಡಿಯಾ ನೋಡೋಣ ಯಾವುದಾದ್ರು ಒಂದು ರಾಜ್ಯದಲ್ಲಿ ಈ ರೀತಿ ಎರಡು ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರುಗಳನ್ನು ಕರ್ಕೊಂಬಂದು ಪಕ್ಕಪಕ್ಕ ಕೂರಿಸ್ಬಿಡಿ ನೋಡ್ತೀನಿ ನಾನು ಯಾರಾದ್ರೂ ಧೈರ್ಯ ಇದ್ದರೆ ಯಾರು ಒಬ್ಬರು ನೋಡೋಣ ಯಾರಾದ್ರು ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಕರ್ನಾಟಕ ಆ ಬ್ಯೂಟಿನ ಇವತ್ತು ನಾವು ಪ್ರತಿಫಲಿಸ್ತಿರೋ ಕಾರಣ ಭಾಳ ಸರಳ ಲೆಟ್

ಕಾರ್ಯ ಅಷ್ಟೇ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮ್ಮನ್ನು ಇಲ್ಲಿವರೆಗೆ ಪಾಲಿಸಿದ್ದಕ್ಕೆ ಪೋಷಿಸಿದ್ದಕ್ಕೆ ಉಳಿಸಿದ್ದಕ್ಕೆ ಮತ್ತು ಇನ್ನೂ ಬದುಕಲಿಕ್ಕೆ ಜಾಗ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು